ಅದೇ ಮಗು ದೊಡ್ಡದಾಗ್ತಾ ಆಗ್ತಾ ಪ್ರಪಂಚ ಹೇಗ್ ಹಾಳು ಮಾಡ್ತೀವಿ, ನಮ್ ಸುತ್ತಮುತ್ತ ಹೇಗ್ ಹಾಳಾಗುತ್ತೆ. ಬಟ್ ಹಾಳು ಮಾಡಿನೂ ನಾವೇ ಒಂದ್ ಗರ್ವದಲ್ಲಿ ಇರ್ತೀವಿ, ಏನೋ ಸಾಧನೆ ಮಾಡಿರೋ ತರ. ಆ ಕಾನ್ಸೆಪ್ಟ್ ಇಟ್ಕೊಂಡು ಟ್ಯೂನ್ ಮಾಡಿದಾಗ ಯಾವುದೇ ಮ್ಯೂಸಿಕ್ ಕಂಪೋಸರ್ಗೆ ಒಂದು ಹಾಡು ಮಾಡಬೇಕಾದ್ರೆ ಟ್ಯೂನ್ ಮಾಡ್ತಿದ್ದಂಗೆ ಬರೋದೇ ಸಾಹಿತ್ಯ ಬರೆಯೋರು. ಆ ಇದರಲ್ಲಿ ನನಗೆ ಪ್ರಮೋದ್ ಮರುವಂತೆ ಇತ್ತೀಚಿನ ದಿನಗಳಲ್ಲಿ ನನಗೆ ಒಂದು ದೊಡ್ಡ ಶಕ್ತಿ ಅವರು ನನ್ನ ಸಂಗೀತಕ್ಕೆ. ಸೊ ಈ ಹಾಡೂ ಅಷ್ಟೇ, ನನಗೆ ಬೇರೆ ಯೋಚನೆ ಬರಲಿಲ್ಲ. ಟ್ಯೂನ್ ಮಾಡ್ತಿದ್ದಂಗೆ ಈ ಕಾನ್ಸೆಪ್ಟ್ನ ಅವ್ರಿಗೆ ಟ್ಯೂನ್ ಕೇಳ್ಸೋಕ್ಕಿಂತ ಮುಂಚೆ ನನ್ನ ಫೋನಲ್ಲೇ ಈ ಥರದೊಂದು ಕಾನ್ಸೆಪ್ಟು ಅಂತ ಅವ್ರು ಬಂದು ಟ್ಯೂನ್ ಕೇಳ್ತಿದ್ದಂಗೆ ಬರೆದ್ರು ಹಾಡು. ಸೊ ಪ್ರಮೋದ್ ಮರುವಂತೆ ಅವ್ರನ್ನ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಅವರ ಮಾತಿನಲ್ಲಿ ಕೇಳೋಣ ಪ್ರೀತಿ ಅನ್ನೋದೇ ಅವ್ರ ಬಗ್ಗೆ. ನಮ್ಮ ಪ್ರವೀಣ್ ಏಕಾಂತ ಅವರು ಅವರೇ ಅದನ್ನ ಕೊಟ್ಟಿರೋದು, ಒರಿಜಿನಲ್ ಕಂಪೋಸರ್ ಅಂತ ಫಸ್ಟ್ ಅವ್ರ ಬಾಯಲ್ಲೇನೆ ಅವರೇ ಯಾವುದೋ ನಂದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ದು. ಸೊ ಅದು ಹಂಗೆ ಕಂಟಿನ್ಯೂ ಆಗ್ತಿದೆ. ಸೊ ಪ್ರವೀಣ್ ಏಕಾಂತ ಅವ್ರಿಗೆ ಧನ್ಯವಾದಗಳು. ಹಾಗೆ ನಮ್ದು ಈ ಜರ್ನಿ ಹಿಂಗ್ ಸ್ಟಾರ್ಟ್ ಆದಾಗ ನಮ್ದು ಇನಿಷಿಯಲ್ ಡೇಸ್ ಎದ್ದೇಳು ಮುಂಚಿನಂತ ಆಗಿರ್ಬೋದು, ಸಿಗ್ಲಿಂಗು ಆಗಿರ್ಬೋದು, ಅವಾಗ ನಮ್ಮದೇ ಒಂದು ತಂಡ ಇತ್ತು. ನಾನು ವಿಜಯ್ ಪ್ರಸಾದ್ ಅರಸು ಅಂತಾರೆ, ಸಾಹಿತಿ ನಿರ್ದೇಶಕ, ಹಾಗೆ ನಮ್ಮ ಸುಜ್ಞಾನ್ ಛಾಯಾಗ್ರಾಹಕರು. ಈ ನಾಲ್ಕು ಜನ ಒಂದು ಜರ್ನಿ ಶುರು ಮಾಡಿದ್ವಿ. ನಾವು ಬಂದಿದ್ದು ಫೋರ್ಸ್ ಹೇಗಿತ್ತು ಅಂದರೆ ಇಂಡಸ್ಟ್ರಿಲಿ ಸಿದ್ಲಿಂಗು ಬಂದಾಗ ಅದೊಂದು ತಂಡ ಹಿಂಗೆ ಬಂತಪ್ಪ ಅಂತ. ಆಮೇಲೆ ಹಾಗೇನೆ ನಮ್ಮ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆದ್ವಿ. ಆದಾಗಿ ಇವಾಗ ಸೇರ್ತಾ ಇರ್ತೀವಿ, ಸಿನಿಮಾ ಮಾಡ್ತಾ ಇರ್ತೀವಿ. ಸೊ ಆ ಇದರಲ್ಲಿ ನನಗೆ ಈ ಪ್ರೀತಿ ಅನ್ನೋದು ಇವರಿಗೆ ಇನ್ನೊಂದು ದೊಡ್ಡ ಶಕ್ತಿ ಅಂದರೆ ಛಾಯಾಗ್ರಾಹಕರು. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಆ ಥರ ಕಾನ್ಸೆಪ್ಟ್ ಮಾಡ್ತೀನಿ ಅಂದಾಗ ಸಾಹಿತ್ಯ ಬರೆಯೋರು ಪ್ಲಸ್ ಡಿ ಒ ಪಿ ಇನ್ ಛಾಯಾಗ್ರಹಣ ಅಂತೀವಿ ಅವರು, ಅವರಿಬ್ಬರು ದೊಡ್ಡ ಶಕ್ತಿಯಾಗಿ ನಿಲ್ತಾರೆ ನನಗೆ ಈ ಹಾಡಿಗೆ. ಅದರಲ್ಲಿ ಸುಜ್ಞಾನ್ ಅವರಿದ್ದಾರೆ ಇಲ್ಲಿ, ಅವ್ರನ್ನ ವೇದಿಕೆ ಮೇಲೆ ಬಂದು ಮಾಡ್ಕೊಳ್ತೀನಿ. ಸೊ ಅವ್ರಿಗೆ ನಾನು ಸುಜ್ಞಾನ್ ಸರ್ ನಿಮಗೆ ಪರಿಚಯನ ಮಾಡಿಸ್ಬೇಕಿಲ್ಲ, ಹಲವಾರು ಚಿತ್ರಗಳಿಗೆ ಅವರ ಛಾಯಾಗ್ರಹಣದಿಂದ ಶಕ್ತಿ ತುಂಬಿದ್ದಾರೆ. ಸೊ ಅವ್ರಿಗೆ ನಾನು ಫಸ್ಟ್ ಪ್ರಮೋದ್ ಬಿಟ್ಟರೆ ನೆಕ್ಸ್ಟ್ ನಾನು ಅಪ್ರೋಚ್ ಮಾಡಿದ್ದೇನೆ ಸುಜ್ಞಾನ್ ಸರ್ಗೆ. ಅವರು ಸುಜ್ಞಾನ್ ಅಂತ ಕರೆಯೋ ಜ್ಞಾನಮೂರ್ತಿ ಸರ್, ಜ್ಞಾನಮೂರ್ತಿ ಸರ್ ಅಂತಲೇ ಬರುತ್ತೆ. ಅವ್ರಿಗೆ ಕಾನ್ಸೆಪ್ಟ್ ಹೇಳಿದಾಗ ಅವರು ನನಗೆ ಇನ್ನೇ ಡೀಟೇಲಿಂಗ್ ಬೇಕು ಸರ್, ಡೀಟೇಲಿಂಗ್ ಬೇಕು ಸರ್ ಅಂತ ಆಲ್ಮೋಸ್ಟ್ ಅಲ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಅವರು ಏನು ಅವ್ರದ್ದು ನಮ್ಮದು ಡಿಸ್ಕಷನಲ್ಲಿ ಅವ್ರದ್ದು ಇನ್ಪುಟ್ಸ್ ತುಂಬ ಇದೆ. ಫಸ್ಟು ಒಂದೇ ಕ್ಯಾರೆಕ್ಟರ್ದಿದ್ದು ಎರಡು ಕ್ಯಾರೆಕ್ಟರ್ ಆಗೋದಕ್ಕೆ ಕಾರಣ ಸುಜ್ಞಾನ್ ಸರ್ ಏನೆ. ಸೊ ಅವ್ರ ಮಾತಲ್ಲಿ ಕೇಳೋಣ ಪ್ರೀತಿ ಅನ್ನೋದೇ ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ. ಈ ಸಾಂಗ್ಗಿಂತ ಮುಂಚೆ ಹನುಮ ಸಾಹ ಬಗ್ಗೆ ಒಂದು ಸ್ವಲ್ಪ ಮಾತಾಡಕ್ಕೆ ಇಷ್ಟಪಡ್ತೀನಿ. ಹನುಮ ಸಾಹ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದ್ದು ಸಿದ್ಲಿಂಗ ಸಿನಿಮಾಯಿಂದ. ಆ್ಯಕ್ಚುಲಿ ಒಂದು ಹೊಸ ತಂಡ ಕಟ್ಟಬೇಕು, ಒಂದು ಹೊಸ ತಂಡದಿಂದ ಹೊಸ ಅಭಿರುಚಿ ಸಿನಿಮಾಗಳನ್ನ ಕೊಡಬೇಕು, ಒಂದು ಹೊಸ ಟೀಮಾಗಿ ಹೊಂಬೇಕು ಅಂದ್ಬಿಟ್ಟು ನಾನು ವಿಜಯ್ ಪ್ರಸಾದ್ ಆಗಲಿ ಹನುಮ ಸೇಳಿ ಮತ್ತು ಅರಸು ಅಂತ ಎಲ್ಲ ಒಟ್ಟಿಗೆ ಕೈ ಜೋಡಿಸಿ ಒಂದು ಎರಡು ಸಿನಿಮಾ ಮಾಡಿದ್ವಿ. ಅದರಲ್ಲಿ ನನಗೆ ಅವಾಗ ಆ್ಯಕ್ಚುಲಿ ವ್ಯಕ್ತಿಗತವಾಗಿ ಏನಂತಂದರೆ ಅವ್ರು ವೈಯಕ್ತಿಕವಾಗಿ ತುಂಬ ನನಗೆ ಇಷ್ಟ ಆಗ್ತದೆ. ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಫಸ್ಟು ನಾನು ಮ್ಯೂಸಿಕ್ ಡೈರೆಕ್ಟರ್ ನನಗಿಂತ ಹೆಚ್ಚಾಗಿ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಈ ಪ್ರಮೋಟ್ಸ್ ಅಂದರೆ ಯಾರೇ ಒಂದು ಏನೇ ಒಂದು ಹೇಳಬೇಕಂದ್ರೆ ವಿಷಯಗಳನ್ನು ಕೇಳ್ತಾರೆ, ಒಂದು ಈತ ಏನು ಹೇಳ್ತೀರಾ ಏನನ್ನು ಕೇಳ್ತಾರೆ, ಮತ್ತು ಅವರ ಶಕ್ತಿ ಏನಿದೆ ಅಂತ ಒಂದು ಅರ್ಥ ಮಾಡ್ಕೋತಾರೆ. ಅದಕ್ಕೆ ಟೆಕ್ನಿಕ್ ಒಂದು ಟೈಮ್ ಕೊಡ್ತಾರೆ. ಅಂದು ಅದು ಇಂಪಾರ್ಟೆಂಟ್. ಈಗ ನಾವು ಎಷ್ಟೋ ಕೆಲಸಗಳು ಮಾಡ್ತಿರ್ತೀವಿ, ಏನೇನೋ ಮಾಡ್ತಿರ್ತೀವಿ, ಅದರಲ್ಲಿ ಏನಂತ ಒಬ್ಬೊಬ್ಬ ಒಂದೊಂದು ಸ್ಟ್ರೆಂತ್ ಅನ್ನೋದು ಖಂಡಿತ ಇರುತ್ತೆ. ಯಾಕೆಂತಂದರೆ ದೇವರು ಎಲ್ಲರನ್ನೂ ಒಂದೇ ಥರ ಸೃಷ್ಟಿ ಮಾಡಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಈ ಐದು ಬೆಳೆ ಒಂದು ತರ ಇದೆ ಅಂದರೆ ಐದು ಬೆಳೆಗೆ ಒಂದೊಂದು ತಾಕತ್ತು ಇರುತ್ತೆ, ಏನೋ ಒಂದಿರುತ್ತೆ. ಅದನ್ನ